ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೊಡಗಲ್ಲಿ ಸೆಕೆಂಡ್ ಡೇ ಇದೆ. ಇವತ್ತು ಅಮ್ಮ ಕೂಡ ಬಂದಿದ್ದಾರೆ ಅಲ್ಲಿಂದ, ಅಂದರೆ ಬ್ಯಾಂಗ್ಳೂರಿಂದ ಅಮ್ಮ ಕೂಡ ಬಂದರು. ಎಲ್ಲರನ್ನೂ ಕರೆಸ್ಕೊಂಡೆ ನಾನೇ, ಅಂದರೆ ಅಮ್ಮನ ಕರೆಸ್ಕೊಂಡ್ವಿ ಇಲ್ಲಿ ಹಬ್ಬಕ್ಕೆ ಅಂದ್ಬಿಟ್ಟು. ಇಲ್ಲೇನೋ ಚಿಕ್ಕದಾಗಿ ಗದ್ದೆಯಲ್ಲಿ, ಅಂದರೆ ತೋಟ ಗದ್ದೆ ಇರುತ್ತಲ್ಲ, ಅಲ್ಲಿ ಹಬ್ಬ ಥರ ಮಾಡ್ತಾಯಿದ್ರು. ನೋಡಿ ವಿಳೆದೆಲೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂದ್ಬಿಟ್ಟು, ಈ ಕಡೆ ಹಚ್ಚ ಹಸಿರು ಎದ್ದು ಕಾಣ್ತಾ ಇದೆ. ಈಗ ನಾನು ರೆಡಿಯಾಗಿ, ಅಮ್ಮನೂ ಬಂದಿದ್ರಲ್ಲ, ಎಲ್ಲರೂ ರೆಡಿಯಾಗಿ ಇಲ್ಲಿ ಪೂಜೆ ನಡೆಯೋ ಸ್ಥಳಕ್ಕೆ ಬಂದಿದ್ವಿ. ಇಲ್ಲಿ ನೋಡ್ತಾ ಇದ್ದಂಗೆ ನಮಗೆ ಎಲ್ಲರಿಗೂ ಭಯ ಆಗೋಯಿತು. ಒಂದು ಆಂಟಿಗೆ ದೇವ್ರು ಬಂದುಬಿಟ್ಟಿದೆ ಮೈ ಮೇಲೆ. ಅವ್ರ ಕಿರ್ಚಿ ಸ್ಟೈಲ್ ನೋಡಿಬಿಟ್ಟು ಎಲ್ಲರೂ ಎದುರುಕೊಂಡ್ಬಿಟ್ಟಿದ್ರು. ತುಂಬ ಚೆನ್ನಾಗಿ ಪೂಜೆ, ಅಂದರೆ ಹಳ್ಳಿಗಳ ಕಡೆ ಹಬ್ಬಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ನಾನು ಇವೆಲ್ಲ ನೋಡಿಲ್ಲ ಬ್ಯಾಂಗ್ಳೂರಲ್ಲಿ, ಯಾವುದೂ ಇಲ್ಲ ಬರೀ ದೇವಸ್ಥಾನ ಒಂದುಬಿಟ್ರೆ. ಎಷ್ಟು ಕಿರ್ಚುತ್ತಾ ಇದ್ರು ಅಂದರೆ ಎಲ್ಲರೂ ಎದುರುಕೊಂಡ್ಬಿಟ್ಟಿದ್ರು, ಅಂದರೆ ಮೈ ಮೇಲೆ ದೇವ್ರು ಬಂದಿದೆ ಅಂದ್ಬಿಟ್ಟು. ಆಮೇಲೆ ಅವ್ರಿಗೇನೋ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೂಲ್ ಆದರು. ಈ ಕಡೆ ಚಿಕ್ಕಮ್ಮ ಬಂದುಬಿಟ್ಟು, ಅಂದರೆ ಅಲ್ಲಿ ಕುರಿ ಎಲ್ಲ ಕಟ್ ಮಾಡ್ತಾಯಿದ್ರು, ನಾವು ನೋಡಲ್ವಲ್ಲ ಅದೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ದೂರ ನಿಂತಿದ್ವಿ. ನನ್ನ ಮಗಳು ನೋಡ್ತೀನಿ ಅಂದಿದ್ದಕ್ಕೆ ಅವರು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂದರೆ, ಅಲ್ಲಿಗೆ ಟಿಫನ್ ಅಲ್ಲೇ ಕೊಟ್ಟಿದ್ರು, ಅಂದರೆ ಪೂಜೆ ನಡೆದ ನಂತರ ಪಲಾವು ಕೇಸರಿ ಬಾತು ಎಲ್ಲ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಮಧ್ಯಾಹ್ನಕ್ಕೆ ಮಟನ್ ಗ್ರೇವಿ, ಅಂದರೆ ಗೊಜ್ಜು ಥರ ಮಾಡಿದ್ರು. ಈ ಕಡೆ ಮಟನ್ ಬಿರಿಯಾನಿ ಕೂಡ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡಿದ್ದಿದ್ದು. ಅಂದರೆ ನಾನು ಮಟನ್ ತಿನ್ನಲ್ಲ, ಅದು ತಿಂದೋರು ಹೇಳಿದ್ರು, ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ತಿಂದೋರು ಹೇಳಿದ್ರು. ತುಂಬ ಚೆನ್ನಾಗಿ ಎಲ್ಲರಿಗೂ ಬಡಿಸಿ ಕೊಡ್ತಾಯಿದ್ರು. ಮತ್ತು ಅಲ್ಲಿ ಸ್ವಲ್ಪ ಜನ ಹೊರಗಡೆಯಿಂದ ಬರ್ತಾಯಿದ್ರಲ್ಲ ಫ್ರೆಂಡ್ಸು, ಅವ್ರಿಗೆಲ್ಲ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ, ಮಾತ್ರ ಅಡುಗೆ ಮಾಡಿದ್ರಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಅಲ್ಲಿಂದ ನಾವು ಸ್ವಲ್ಪ ರೆಸ್ಟೆಲ್ಲ ಮಾಡಿಬಿಟ್ಟು ಇರುಪ್ಪು ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಅಂತೆ, ತುಂಬ ಚೆನ್ನಾಗಿದೆ, ಫಾಲ್ಸ್ ಇದೆ, ತುಂಬ ನೀರು ಚೆನ್ನಾಗಿ ಹರಿಯುತ್ತೆ ಅಂದ್ಬಿಟ್ಟು. ಅಲ್ಲಿದು ಒಂದು ಹಿಸ್ಟ್ರಿನೇ ಇದೆ, ತುಂಬ ಚೆನ್ನಾಗಿದೆ ಹಿಸ್ಟ್ರಿ. ಕೇಳ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ವಿ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ನಿಮ್ಮ ಮುಂದೆ ಕೇಳ್ತಾ ಹೋಗ್ತೀನಿ ಆ ಹಿಸ್ಟ್ರಿ ಏನು ಅಂದ್ಬಿಟ್ಟು. ನೋಡಿ ಔಟ್ ಸೈಡ್ ಅಂತೂ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಕಾರಲ್ಲಿ ಹೋಗಿದ್ದಕ್ಕೇನು ಟಯರ್ಡ್ ಅನಿಸಿಲ್ಲ, ಅಂದರೆ ಸ್ವಲ್ಪ ದೂರ ನಾವು ಹೋದ್ವಿ, ಒಂದು ಹಾಫ್ ಆನ್ ಅವರ್ ಜರ್ನಿ ಇದ್ರೂ ಏನೂ ಅನ್ನಿಸ್ಲಿಲ್ಲ. ಬಟ್ ಇಲ್ಲಿಂದ ಸ್ವಲ್ಪ ದೂರ ಅಂತ ಕರ್ಕೊಂಡೋದ್ರು, ಸಿಕ್ಕಾಪಟ್ಟೆ ದೂರ ಒಳಗಡೆ ಕಾಡು ಒಳಗಡೆ ನಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ. ನೀವು ಯಾರನ್ನ ಕೊಡಗಿಗೆ ಹೋದರೆ ಈ ಇರುಪ್ಪು ಅನ್ನೋ ಜಾಗಕ್ಕೆ ಹೋಗ್ದಿರಾ ಮಾತ್ರ ಇರಬೇಡಿ. ಇದನ್ನು ಲಕ್ಷ್ಮಣ್ ತೀರ್ಥ ಅಂತಲೂ ಕರೀತಾರಂತೆ. ಇಲ್ಲಿದು ಏನಕ್ಕೆ ಆ ಥರ ಕರೀತಾರೆ ಅಂದರೆ, ಇಲ್ಲಿದು ಒಂದು ದೊಡ್ಡ ಸ್ಟೋರಿ ಆಗಿತ್ತಂತೆ. ಇದನ್ನು ಅಳಿಲು ಅಂತ ಎಲ್ಲರೂ ಕರೀತಾ ಇದ್ರು. ಬಟ್ ಇದು ಅಳಿಲ್ ಥರ ಇರಲಿಲ್ಲ, ಇಷ್ಟು ದೊಡ್ಡದಾಗಿ ಹಳಸ್ನಣ್ಣು ತಿಂತಾ ಇತ್ತು. ನೋಡೋದಕ್ಕೆ ಸಖತ್ ಖುಷಿಯಾಗಿತ್ತು. ಎರಡೇ ಕಾಲಲ್ಲಿ ಮರನ ಹಿಡ್ಕೊಂಡು ಕೈಯಲ್ಲಿ ಹಣ್ಣನ್ನು ಬಿಡಿಸ್ಕೊಂಡು ತಿಂತಾ ಇದೆ ಅದು. ನಿಮಗೆ ಈ ಪ್ರಾಣಿ ಹೆಸರು ಏನನ್ನ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಮಗೆ ನಡೆದು ನಡೆದು ಸಾಕಾಗೋಯಿತು, ಅದರಲ್ಲಿ ನಾರ್ಮಲಾಗಿ ನಡೆದ್ಬಿಟ್ರೆ ಪರವಾಗಿಲ್ಲ. ಈ ಮೆಟ್ಲು ಹತ್ತಬೇಕಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗೋಗಿದ್ವಿ. ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಅಲ್ಲಿ ನಿಂತು ನಿಂತು ಹೋದ್ವಿ. ಏನಿಲ್ಲ ಅಂದರೂ ಇಲ್ಲಿಂದ ಒಂದು 20-30 ಮಿನಿಟ್ಸ್ ಅಷ್ಟು ನಡಿಬೇಕಾಗಿದೆ. ನಾರ್ಮಲಾಗಿ ನಡೆದಿದ್ರೆ ಏನು ಅನ್ನಿಸ್ತಿರಲ್ಲ, ಮೆಟ್ಲು ಹತ್ತಬೇಕಲ್ಲ. ಅದು ಮೆಟ್ಲು ಬೇರೆ ತುಂಬ ದೊಡ್ಡ ದೊಡ್ಡದಾಗಿದೆ. ನೋಡಿ ಇರುಪ್ಪು ಶ್ರೀರಾಮೇಶ್ವರ ದೇವಾಲಯ ಇಲ್ಲಿ ಇದು ಇರೋದು, ಅಂದರೆ ಶ್ರೀರಾಮ ಲಕ್ಷ್ಮಣ ಸೀತೆದು ಇಲ್ಲಿ ಒಂದು ಸ್ಟೋರಿ ಥರ ಆಗಿದೆ. ಅಂದರೆ ಸ್ಟೋರಿ ಅಂದರೆ ಒಂದು ಹಿಸ್ಟ್ರಿ ಇದೆ, ಅದಕ್ಕೋಸ್ಕರ ಇದು. ಇದನ್ನು ಶ್ರೀ ರಾಮ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಇರುಪ್ಪು ಅಂತ ಅಂದರೆ ಇರುಪ್ಪು ಟೂರಿಸ್ಟ್ ಪ್ಲೇಸ್ ಅಂತ ಕರೀತಾರೆ. ತುಂಬ ದೊಡ್ಡ ದೊಡ್ಡ ಬೆಟ್ಟ ಪಾತಾಳ ಥರ ಎಲ್ಲ ಇದೆ ಇಲ್ಲಿ, ಯಾವುದಿಲ್ಲ ಅನ್ನೋಂಗಿಲ್ಲ. ಅಂದರೆ ಸುತ್ತಲೂ ಬಂಡೆಗಳಿದೆ, ಸುತ್ತಲೂ ಮರಗಳು ಇದೆ. ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ, ಯಾಕಂದರೆ ಇಷ್ಟು ದೂರ ಯಾವತ್ತು ನಡೆದೇ ಇರಲಿಲ್ಲ ಅವರು. ಅದಕ್ಕೋಸ್ಕರ ಫುಲ್ಲು ಟಯರ್ಡ್ ಆಗಿ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಫಾಲ್ಸ್ ಹತ್ರ ಹತ್ರ ಹೋಗ್ತಾ ಹೋಗ್ತಾ ನೀರಿನ ಸೌಂಡ್ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ, ನಾವು ಎಲ್ಲಿದೆ ಇಲ್ಲೇ ಸಿಕ್ತು ಸಿಕ್ತು ಅಂದ್ಕೊಂಡು ಹೋದರೆ ಅಲ್ಲಿಂದ ಒಂದು 5-10 ನಿಮಿಷ ನಡಿಬೇಕು. ನೀರು ಸೌಂಡು ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಎಷ್ಟು ಸೂಪರ್
ಸೂಪರಾಗಿ ಬರ್ತಾ ಇದೆ ಅಂದರೆ ಇಲ್ಲಿದ್ದು ಸ್ಟೋರಿ ಏನು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ ಬಂದ ಮೇಲೇ ಸ್ಟೋರಿ ಹೇಳೋಣ ಅಂತ ಇದ್ದಿದ್ದು. ಒಂದ್ಸಲಿ ರಾಮ ಲಕ್ಷ್ಮಣ ಸೀತೆ ಎಲ್ಲನೂ ಅಂದರೆ ಈ ಕಡೆ ಬಂದಿದ್ರಂತೆ, ಅಂದರೆ ವಾಕ್ ಬಂದಿದ್ರು ಏನು ಅಂತ ಗೊತ್ತಿಲ್ಲ. ಈ ಕಡೆ ಬರಬೇಕಾದ್ರೆ ನಡೆದು ನಡೆದು ಸೀತೆಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತಂತೆ. ಸುಸ್ತಾದಾಗ ರಾಮನ ಹತ್ರ ಕೇಳ್ತಾರಂತೆ ಸೀತೆ, ನನಗೆ ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಅಂತ. ಆಗ ರಾಮ ಲಕ್ಷ್ಮಣನ್ಗೆ ಹೇಳ್ತಾರಂತೆ ನೀರು ತೊಗೊಂಡು ಬಾ ಹೋಗು ಅಂತ. ಲಕ್ಷ್ಮಣ ಸುತ್ತಲೂ ಹುಡುಕಿದ್ರೂ ನೀರು ಸಿಗದೇ ಇದ್ದಾಗ ತನ್ನ ಬಿಲ್ಲು ಬಾಣದಿಂದ ಈ ಜಾಗದಲ್ಲಿ ಹೊಡಿತಾರಂತೆ. ಹೊಡೆದಾಗ ನೀರು ಫುಲ್ಲು ಚಿಮ್ಮಿ ಬರುತ್ತಂತೆ, ಜಲಪಾತದ ರೀತಿ ಬರುತ್ತಂತೆ. ಆವಾಗ ಸೀತೆ ನೀರು ಕುಡಿದು ಈ ಜಾಗಕ್ಕೆ ಲಕ್ಷ್ಮಣ ತೀರ್ಥ ಅಂತ ಹೆಸರಿಡೋಣ ಅಂತ ಇಡ್ತೀನಿ ಅಂದ್ಬಿಟ್ಟು ಇಡ್ತಾರಂತೆ. ಇದನ್ನು ಅವರು ಬಂದಿರೋ ಟೈಮ್ ಬಂದು ಶಿವರಾತ್ರಿ ಹಬ್ಬದ ದಿನ ಬಂದಿದ್ರಂತೆ. ಆ ದಿನವೇ ಇಲ್ಲಿ ಪರ್ಟಿಕ್ಯುಲರಾಗಿ ಅಂದರೆ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಜಾತ್ರೆ ಥರ ನಡೆಯುತ್ತೆ, ತುಂಬ ಜೋರು ಜಾತ್ರೆ, ತುಂಬ ಹೊರಗಡೆ ಊರಿಂದ ಎಲ್ಲ ಬರ್ತಾರಂತೆ. ಆವಾಗ ನೀರು ಇಲ್ಲಿ ಈಗ ಇಷ್ಟು ಸಣ್ಣ ಬರ್ತಾ ಇದೆಯಲ್ಲ, ತುಂಬ ಜೋರಾಗಿ ದಪ್ಪದಾಗಿ ನೀರು ಬರುತ್ತಂತೆ. ಆಮೇಲೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈ ಸ್ಟೋರಿ ಕೇಳ್ತಾ ಇದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು, ಒಂದು ಹಿಸ್ಟ್ರಿ ಥರ ಅವ್ರು ಹೇಳ್ತಾ ಇದ್ರೆ ಈಗ ನಡೀತಾ ಇದೆಯೋನೋ. ನಾವು ಆ ಜಾಗಕ್ಕೆ ನೋಡಕ್ಕೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇನ್ನೊಂದೇನೆಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಸೆಕೆ ಆಗ್ತಾಯಿತ್ತು ಅಲ್ಲಿ, ಬಟ್ ಆ ನೀರು ಮಾತ್ರ ಫ್ರಿಡ್ಜಲ್ಲಿ ನೀರು ಇದ್ದಂಗಿತ್ತು, ಅಷ್ಟು ಕೂಲಾಗಿತ್ತು. ಮತ್ತು ಸ್ನಾನ ಎಲ್ಲ ಆದಮೇಲೆ ಚೆನ್ನಾಗಿ ನೀರಲ್ಲಿ ಆಟಾಡಿದ್ಮೇಲೆ ಮುಖ ಎಲ್ಲ ಫುಲ್ಲು ಫ್ರೆಶ್ ಆಗೋಗ್ಬಿಟ್ಟಿತ್ತು, ಕೂರ್ಲಂತೂ ನೈಸ್ ಆಗೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ನೀವು ಖಂಡಿತವಾಗ್ಲೂ ಒಂದ್ಸಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ಇದು ಸ್ಟೋರಿ ನನಗೆ ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ವಾಪಸ್ ಮನೆಗೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಅಲ್ಲಿ ನಮ್ಮ ಅಂದರೆ ಚಿಕ್ಕಪ್ಪ ಅವರು ಇದ್ರಲ್ಲ, ಅವರು ಚುರುಮುರಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ಚುರುಮುರಿ ಮಾಡ್ತಾರೆ ಅಂತೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು ಅಂತ. ಇದಕ್ಕೆ ಕಡಲೆಬೀಜ, ನಿಪ್ಪಟ್ಟು, ಖಾರದ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲನೋ, ಇದೇನು ಪುಡಿ ಅಂತ ಗೊತ್ತಿಲ್ಲ, ನಾನು ಕೇಳೋದೆ ಮರ್ತೋದೆ. ಅದಕ್ಕೆ ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟು, ಅದು ಅವರು ಮನೇಲೇ ಮಾಡ್ಕೊಂಡಿದ್ರಲ್ಲ ಅದನ್ನು ಪೇಸ್ಟ್ ಕೂಡ ಹಾಕ್ತಾರೆ. ಇವರು ಜಾತ್ರೆ ಅದಕ್ಕೆ ಇದಕ್ಕೆ ಹೋಗ್ತಾ ಇರ್ತಾರಂತೆ ಇದೆಲ್ಲ ಮಾಡೋದಕ್ಕೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಪುದೀನ ಒಂದು ಸ್ವಲ್ಪ ಹಾಕಿದ್ರು, ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿದ್ರು, ಹಾಗೆ ಈರುಳ್ಳಿ ಸಣ್ಣದಾಗಿ ಈರುಳ್ಳಿ ಹಾಕ್ಬಿಟ್ಟು, ಇದಕ್ಕೆ ಮಾವಿನಕಾಯಿ ಎಲ್ಲ ಇದ್ದರೆ ಹಾಕ್ಬೋದು ಅಂದಿದ್ರು. ನಾನು ಮಾವಿನಕಾಯಿ ಅಂದರೆ ತುರಿದ್ಬಿಟ್ಟು ಕೊಟ್ಟಿದ್ದೆ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಮಾವಿನಕಾಯಿ, ಮತ್ತು ಇನ್ನೊಂದೇನೋ ಹಾಕಿದ್ರು, ಕ್ಯಾರೆಟು, ಎಲ್ಲ ಹಾಕಿ ಮಿಕ್ಸ್ ಮಾಡಿದರು. ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಹಾಕೋದೇ ಮರ್ತೋಗ್ಬಿಟ್ಟಿದ್ರು, ತಿನ್ನಬೇಕಾದ್ರೆ ನಾನು ಅಂದೆ ಟೊಮೆಟೊನ ಹಾಕಿರಲಿಲ್ಲ ಅಂದ್ಬಿಟ್ಟು. ಆದ್ರೂ ಚೆನ್ನಾಗಿತ್ತು, ಒಂಥರ ಟೇಸ್ಟಾಗಿತ್ತು. ಇದು ನಾನು ಹೊರಗಡೆ ಇಷ್ಟೊಂದು ಕಾಸ್ಟ್ಲಿ ಆಗ್ಯ. ಮತ್ತು ಈಗ ನಾವು ಹೋಗಿದ್ವಲ್ಲ ಇರುಪ್ಪು ಬೆಟ್ಟಕ್ಕೆ, ಅಲ್ಲೂ ಕೂಡ ಇದನ್ನು ಕೊಟ್ಟಿದ್ರು. ಒಂದು ಪ್ಲೇಟ್ ಬಂದು 70 ರೂಪೀಸು. ನಾವು ಬರೀ 20 ಮನೆಯಲ್ಲಿರೋ ಐಟಮ್ಗಳು, ಕಡಲೆಪುರಿ ಅಂತ ಅಂದ್ಕೊಂಡ್ರೆ ಸಾಕು, ಒಂದು 20 ರೂಪೀಸ್ ಕಡಲೆಪುರಿ ತರಿಸ್ಕೊಂಡ್ರೆ ಸಾಕು. ಎಷ್ಟು ಜನ ತಿಂದ್ವಿ ಅಂದರೆ, ನಮ್ಮ ಚಿಕ್ಕಪ್ಪ ಹೇಳ್ತಾಯಿದ್ರು ನಾನು ಅಂದರೆ ಹೊರಗಡೆ ಯಾವ ಥರ ಮಾಡ್ತಾರೋ ಅದೇ ಥರನೇ ಪೇಪರಲ್ಲಿ ಕಟ್ಟಿ ಕೊಡ್ತೀನಿ, ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹೊರಗಡೆಯಿಂದ ತಂದು ತಿಂದ್ವಿ ಅಂದ್ಬಿಟ್ಟು. ಬೌಲ್ಗೆಲ್ಲ ಬೇಡ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪೇಪರಲ್ಲಿ ಕಟ್ಕೊಟ್ಟಿದ್ರು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸನ್ಪ್ಯೂರ್ ಆಯಿಲ್ ಹಾಕಿದ್ರು, ಅದನ್ನು ನೋಡಿಸೋದೇ ನಾನು ವಿಡಿಯೋ ಸಿಗಲಿಲ್ಲ. ಸನ್ಪ್ಯೂರ್ ಆಯಿಲ್ ಕೂಡ ಹಾಕಿ ಮಿಕ್ಸ್ ಮಾಡಿದರು. ಆಮೇಲೆ ಅವತ್ತಿನ ನೈಟ್ ಬಂದು ಅವ್ರದ್ದು ಆ್ಯನಿವರ್ಸರಿ, ಅಂದರೆ ಆ್ಯನಿವರ್ಸರಿ ಆ ತಿಂಗಳಲ್ಲೇ ಇತ್ತು ಅಂತೆ, ಅದಕ್ಕೆ ನಾವು ಇರಲ್ವಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು, ಹೋಗಿ ಕೇಕೆಲ್ಲ ತೊಗೊಂಡ್ಬಂದರು, ಕಟ್ ಮಾಡಿಸೋಣ ಅಂದ್ಬಿಟ್ಟು. ಈಗ ನಮ್ಮ ಚಿಕ್ಕಮ್ಮ ಅಂತ ಫುಲ್ಲು ನಾಚ್ಕೊತಾ ಇದ್ದಾರೆ, ಇವಾಗ ಮದುವೆ ಆಗಿರೋ ಹೆಣ್ಣು ಥರ ನಾಚ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಪ್ಪ ಸಖತ್ತಾಗಿ ಡ್ಯಾನ್ಸ್ ಆಡಿದ್ರು ಮಾತ್ರ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವರಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದ್ರು ಅವ್ರ ಡ್ಯಾನ್ಸ್ ಎಲ್ಲ ನೋಡಿಬಿಟ್ಟು. ಆದರೆ ನಾನು ಹಾಡು ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಡು ಹಾಕಿಲ್ಲ. ನಾನು ಹಾಗೆ ಮ್ಯೂಸಿಕ್ ಕೊಟ್ಬಿಟ್ಟು ನಿಮಗೆ ಕೇಳಿಸ್ತೀನಿ, ತುಂಬ ಚೆನ್ನಾಗಿ ಆಡ್ತಾ ಇದ್ವಿ ಡ್ಯಾನ್ಸ್ನ. ಆಡು ಹೇಳ್ರಿ, ಆಡು.
ಓಕೆ, ಇಲ್ಲಿಗೆ ಎಲ್ಲ ಎಂಜಾಯ್ ಮಾಡಿ ಟೂ ಡೇಸ್ ಕಂಪ್ಲೀಟಾಗಿ ಮುಗೀತು. ಇವಾಗ ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಟಿಫನ್ಗೆ ಪಲಾವ್ ಮಾಡಿದರು, ಚೆನ್ನಾಗಿ ಮಾಡಿದರು. ತಿಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ, ಆದರೂ ಹೋಗ್ಬೇಕಾದ್ರೆ ಡ್ಯಾನ್ಸ್ ಎಲ್ಲ ಮಾಡಿ ಅವರು ಕಳಿಸ್ಕೊಟ್ರು, ತುಂಬ ಖುಷಿಯಾಯಿತು. ನೆಕ್ಸ್ಟ್ ಟೈಮ್ ಬನ್ನಿ ಬನ್ನಿ ಅಂತ ಎಷ್ಟು ಸಲ ಹೇಳಿದ್ರು ಅಂದರೆ ಅಷ್ಟು ಸಲ ಹೇಳಿದ್ರು. ಓಕೆ, ಇಲ್ಲಿಗೆ ಈ ಇವತ್ತಿನ ಎರಡು ದಿನದ ಟ್ರಿಪ್ ವ್ಲಾಗ್ ಮುಗಿಯುತ್ತೆ. ನಾವು ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಕೂಡ ಹೋಗಬೇಕಾಗುತ್ತೆ. ಈಗ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಮಧ್ಯದಲ್ಲಿ ನಿಮಗೆ ಈ ಕೋತಿ ಎಲ್ಲ ಕಾಣಿಸ್ತು. ತನ್ನ ಮರಿನ ಬಚ್ಚಿಕೊಂಡಿರೋ ಒಂದು ಅಮ್ಮ ಮತ್ತು ಪಾಪು ಕೋತಿ ಇತ್ತು, ನಿಮಗೆ ತೋರಿಸ್ಬೇಕು ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಕಾಡುಗಳ ಮಧ್ಯ ಇರೋವಂಥ ಕೋತಿಗಳು, ಕಾಡು ಕೋತಿ ಅಂತಲೂ ಅನ್ಬೋದು. ಹಾಗೆ ಬರ್ತಾ ನಮಗೆ ತುಂಬ ದಿನದಿಂದ ನೋಡ್ತಾ ಇದ್ವಿ, ಅಂದರೆ ಯಾವಾಗಲೂ ಅಂದ್ಕೊತಾ ಇದ್ವಿ ಆನೆ ಸಿಗುತ್ತಾ ಸಿಗಲ್ವಾ ಅಂತ. ಈಗ ಬರ್ತಾ ಅದೂ ಸಿಕ್ಬಿಡ್ತು ನಮಗೆ, ಆನೆನೂ ಒಂದು ನೋಡೋ ಖುಷಿಯಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ವಿ. ಬಟ್ ಅವ್ರು ಹೇಳಿದ್ರು ವಿಡಿಯೋ ಮಾಡ್ಕೊಬಾರ್ದು ಅಂದ್ಬಿಟ್ಟು. ಈಗ ನಾವು ಮನೆಗೆ ಹೊರಟಿದ್ದೀವಿ. ನಾವು ಮನೆಗೆ ಹೋಗೋಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು ನೈಟ್ ಅಂತ ಅಂದರೂ ಸಂಜೆ ಅಂತೂ ನೈಟ್ ಆಗೇ ಹೋಗ್ಬಿಡುತ್ತೆ. ಅದು ಲೇಟ್ ಆಗೇ ಆಗುತ್ತೆ, 5 hour ಜರ್ನಿ ಅಲ್ವಾ. ಅದಕ್ಕೋಸ್ಕರ ಈಗ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ನ ನೀವು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಂದರೆ ನಾನು ಮನೆಗೆ ಹೋಗಿ ನನ್ನ ಡೈಲಿನ ರೊಟೀನ್ ಯಾವ ಥರ ಇರುತ್ತೆ ಅಂತ ಅದನ್ನು ನಿಮಗೆ ತಿಳಿಸ್ತೀನಿ. ನಾವು ಊರಿಗೆ ಹೋಗಿದ್ದು ಬಂದಿದ್ದು ಎಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಥರ ಇತ್ತು ಅಂದ್ಬಿಟ್ಟು. ಬಾಯ್ ಫ್ರೆಂಡ್ಸ್.